ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ರಾಮನ ವಿಜಯ ಬಾಣದಲ್ಲಿ ರೈತರ ವಿಜಯ ಆಶಾ ಹೈಬ್ರಿಡ್ ಹತ್ತಿ ಬೀಜದಲ್ಲಿ ಆಶಾ ಹತ್ತಿ ಬೀಜಗಳೇ ಉತ್ತಮ ಅಂತ ಹೇಗೆ ಹೇಳ್ತೀರಿ ನುಸಿವೀಡು ಕಂಪನಿ ರೈತರಿಗಾಗಿಯೇ ಆಶಾ ಹೈಬ್ರಿಡ್ ಹತ್ತಿ ಬೀಜವನ್ನು ಸಾಧನಪಡಿಸಿದೆ ಕಡಿಮೆ ಅವಧಿಯಲ್ಲಿ ಅಧಿಕ ಇಳುವರಿ ಬೆಳೆ ಬೇಗ ಬರುವುದರಿಂದ ಗುಲಾಬಿ ಕಾಯಿ ಕೊರಕ ಹುಳುವಿನ ಬಾಧೆ ತಪ್ಪಿಸಬಹುದು ನುಸಿವೀಡು ಸೀಡ್ಸ್ ಆಶಾ ಹತ್ತಿ ಬೀಜಗಳನ್ನೇ ಬಳಸೋಣ ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯ ಆದಾಯ ಸುರಕ್ಷಿತವು ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ನಮಸ್ಕಾರ ವೀಕ್ಷಕರೇ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಕೊರೋನಾ 2ನೇ ಅಲೆಯ ಕಾರ್ಮೋಡದ ನಡುವೆ ಕೃಷಿ ಚಟುವಟಿಕೆ ಈಗ ಚಾಲನೆ ಪಡೀತಾ ಇದೆ ಪೂರ್ವ ಮುಂಗಾರು ಈಗಾಗಲೇ ಕಲ್ಲು ಕಡೆ ಬಹಳಷ್ಟು ಕಡೆ ಈಗಾಗಿರುವಂಥದ್ದು ಕೃಷಿಗೆ ಭೂಮಿ ಹದಗೊಳಿಸುವಂಥ ಚಟುವಟಿಕೆ ಕೂಡ ನಡೀತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಕೃಷಿಗೆ ಅಗತ್ಯವಾಗಿರುವಂತಹ ಬಿತ್ತನೆ ಬೀಜ ರಸಗೊಬ್ಬರ ಇದು ಹೇಗೆ ಸಿಗ್ತಾ ಇದೆ ಇದರ ಸಿದ್ಧತೆ ಹೇಗೆ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂತಹ ವಿಷಯದ ಬಗ್ಗೆ ನಾವು ಇವತ್ತು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾದಂತಹ ವೆಂಕಟರಾಮ್ ರೆಡ್ಡಿ ಪಾಟೀಲ್ ಅವರು ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಸರಿಗ ಕೃಷಿ ಚಟುವಟಿಕೆ ಈಗ ಆರಂಭ ಆಗುವಂತಹ ಹಂತ ಈಗ ಒಂದು ಬಹಳ ಒಂದು ಪ್ರಮುಖ ಯಾಕೆಂದರೆ ಆಹಾರ ಭದ್ರತೆ ಬಹಳ ಮುಖ್ಯವಾದಂಥ ಒಂದು ವಲಯ ಆಹಾರ ಭದ್ರತೆ ಇಲ್ಲ ಅಂತಂದರೆ ದೇಶದ ಅಭಿವೃದ್ಧಿಗೆ ಸಾಕಷ್ಟು ರೀತಿಯಲ್ಲಿ ಅದು ಪ್ರತಿಕೂಲವಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಈ ಬಾರಿ ಮುಂಗಾರು ಹಂಗಾಮಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಅದಕ್ಕೆ ಯಾವ ರೀತಿ ಅಂದಾಜು ಮಾಡಲಾಗಿದೆ ಅಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಾವು ಹೇಳಿದಂಗೆ ಈ ವರ್ಷ ನಮ್ಮ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ನಮಗೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಮಳೆಯ ಒಂದು ಮುನ್ಸೂಚನೆ ನೀಡಿದ್ದಾರೆ ಅದರ ಪೂರ್ವಕವಾಗಿ ಈಗ ಪೂರ್ವ ಮುಂಗಾರು ಜಿಲ್ಲೆಗಳಲ್ಲಿ ಕೂಡ ನಮ್ಮ ಬಿತ್ತಣಿಕೆ ಕಾರ್ಯಕ್ರಮ ನಡೆದಿದೆ ಒಟ್ಟಾರೆ ಈ ವರ್ಷ ನಾವು ಪ್ರಸ್ತುತ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ 77 ಲಕ್ಷ ಹೆಕ್ಟರ್ ಒಂದು ವಿಸ್ತೀರ್ಣದ ಗುರಿಯನ್ನು ನಾವು ಹೊಂದಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ಏಕದಳ ಧಾನ್ಯದಲ್ಲಿ 31 ಲಕ್ಷ ದ್ವಿದಳ ಧಾನ್ಯದಲ್ಲಿ 21 ಲಕ್ಷ ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ 10,60,000 ಒಂದು ಗುರಿ ಇದೆ ಇದು ಹೊರತುಪಡಿಸಿ ಇನ್ನೂ ಉಳಿದಂಥ ಬೆಳೆಗಳ ವಾಣಿಜ್ಯ ಬೆಳೆಗಳ ಒಂದು ವಿಸ್ತೀರ್ಣ ವಾಣಿಜ್ಯ ಬೆಳೆಗಳಲ್ಲಿ ಮುಖ್ಯವಾಗಿ ಹತ್ತಿ ಹಾಗೂ ಕಬ್ಬು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ತಂಬಾಕು ನಮ್ಮ ರಾಜ್ಯದಲ್ಲಿದೆ ಒಟ್ಟಾರೆ ಇಷ್ಟು ನಾವು ವಿಸ್ತೀರ್ಣ 77 ಲಕ್ಷದ ಒಂದು ವಿಸ್ತೀರ್ಣದ ಗುರಿಯನ್ನು ನಮ್ಮ ರಾಜ್ಯಕ್ಕೆ ಈ ಪ್ರಸ್ತುತ ಸಾಲಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಕಾರ್ಯಯೋಜನೆ ರೂಪಿಸಿದ್ದೀರಾ ಸೊ ಇದಕ್ಕೆ ಪೂರಕವಾಗಿ ಬಿತ್ತನೆ ಬೀಜ ಒದಗಿಸುವಂಥ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗ್ತಾ ಇದೆ ಪೂರ್ವ ಸಿದ್ಧತೆಗಳು ಹೇಗೆ ಆರಂಭ ಆಗಿದೆ ದಾಸ್ತಾನು ಪ್ರಕ್ರಿಯೆ ಹೇಗೆ ನಡೀತಾ ಇದೆ 63 ಲಕ್ಷ ಹೆಕ್ಟರ್ಗೆ ನಮಗೆ ಸುಮಾರು 23 ಲಕ್ಷ ಟನ್ಗಳಷ್ಟು ಕ್ವಿಂಟಲ್ಗಳಷ್ಟು ನಮಗೆ ಬಿತ್ತನೆ ಬೀಜನೇ ಬೇಕಾಗುತ್ತೆ ಆದರೆ ಬೀಜ ಬದಲಿಕೆ ಪ್ರಮಾಣದಲ್ಲಿ ನೋಡಿದಾಗ ನಾವು ನಮಗೆ ಸುಮಾರು 1.9 ಲಕ್ಷ
ಕ್ವಿಂಟಲ್ಗಷ್ಟು ನಮಗೆ ರಿಕ್ವೈರ್ಮೆಂಟ್ ಇದೆ. ಅದಕ್ಕೆ ಅನುಗುಣವಾಗಿ ನಾವು 600,000 ನಾವು 10 ವರ್ಷ 15 ವರ್ಷದ ನಾವು ಸರಾಸರಿ ಅನ್ನೋ ಬೇಡಿಕೆಯನ್ನು ಅಂದಾಜು ಮಾಡಿದಾಗ 6-6.5 ಲಕ್ಷ ಅಷ್ಟು ಬೇಡಿಕೆ ರೈತರಿಂದ ಬರುತ್ತೆ. ಅದಕ್ಕೆ ಅನುಗುಣವಾಗಿ ನಾವು 7,70,000 ಕ್ವಿಂಟಲ್ ನಾವೀಗ ಈಗಾಗಲೇ ನಮ್ಮ ಲಭ್ಯತೆಗೆ ಸಿದ್ಧವನ್ನು ಮಾಡಿಕೊಂಡಿದ್ವಿ. ಇದನ್ನು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ರೈತರಿಗೆ ನೀಡುವಂಥ ಪ್ರಕ್ರಿಯೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಕೆಲವು ಪೂರ್ವ ಮುಂಗಾರು ಜಿಲ್ಲೆಗಳಲ್ಲಿ ಒಂದು 7,500 ಕ್ವಿಂಟಲ್ ಅಷ್ಟು ಬೀಜಗಳನ್ನು ನಾವು ಅವರಿಗೆ ನೀಡಿದ್ವಿ. ಅಲ್ಲಿ ಒಂದು 2 ಲಕ್ಷ ಅಷ್ಟು ಹೆಕ್ಟರ್ ಕೂಡ ಬಿತ್ತನೆ ವಿಸ್ತರಣೆ ಕೂಡ ಬಂದಿದೆ. ನಾವು ರೈತರಿಗೆ ಬೀಜ ನೀಡಬೇಕಾದ್ರೆ ಗರಿಷ್ಠ 2 ಹೆಕ್ಟರ್ಗೆ ನಾವು ಸೀಮಿತವಾಗಿ ಅವರ ಸಹಾಯಧನ ರೂಪದಲ್ಲಿ ಅವರಿಗೆ ನೀಡ್ತೀವಿ. ಅವರು ಮ್ಯಾಕ್ಸಿಮಮ್ 2 ಹೆಕ್ಟರ್ಗೆ ಅವರು ಲಾಭವನ್ನು ಪಡ್ಕೋಬೋದು ಅಥವಾ ಎಷ್ಟು ವಾಸ್ತವಿಕವಾಗಿ ಯಾವುದು ಕಡಿಮೆ ಇದೆ ಅದು ಗರಿಷ್ಠ 2 ಹೆಕ್ಟರ್ಗೆ ರೈತರು ಅವರು ಸಹಾಯಧನ ರೂಪದಲ್ಲಿ ಅವ್ರಿಗೆ ಕೊಡ್ತೀವಿ. ಸಾಮಾನ್ಯ ರೈತರಿಗೆ ನಾವು 50%+ ಸಹಾಯಧನ ಒದಗಿಸ್ತೇವೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ 75%+ ಸಹಾಯಧನ. ಯಾವ್ಯಾವ ಬಿತ್ತನೆ ಬೀಜಗಳಿಗೆ ಸೌಲಭ್ಯ ಸಿಗುತ್ತೆ? ಮುಖ್ಯವಾಗಿ 14 ವಿವಿಧ ಬೆಳೆಗಳಲ್ಲಿ ನಾವು ಕೃಷಿ ಇಲಾಖೆಯಿಂದ ನಾವು ಅವರಿಗೆ ರೈತರಿಗೆ ಸಹಾಯಧನ ರೂಪದಲ್ಲಿ ನಾವು ಕೊಡ್ತೀವಿ. ಮುಖ್ಯವಾಗಿ ಏಕದಳ ಧಾನ್ಯದಲ್ಲಿ ನೋಡೋದಾದ್ರೆ ಭತ್ತ, ರಾಗಿ, ಮೆಕ್ಕೆಜೋಳ, ಜೋಳ ಇವು ಮುಖ್ಯವಾಗಿ. ಮತ್ತು ದ್ವಿದಳ ಧಾನ್ಯದಲ್ಲಿ ತೊಗರಿ, ಉದ್ದು, ಹೆಸರು ಮತ್ತು ಅಲಸಂದಿ. ಎಣ್ಣೆಕಾಳುಗಳಲ್ಲಿ ಶೇಂಗಾ, ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಇವು ಬೆಳೆಗಳು. ಮತ್ತು ವಿಶೇಷವಾಗಿ ನಾವು 3-4 ವರ್ಷಗಳಿಂದ ನಾವು ಈ ಸಿರಿಧಾನ್ಯಗಳಿಗೂ ತುಂಬ ಒತ್ತು ಕೊಡ್ತಾ ಇದ್ವಿ. ಅದರಲ್ಲಿ ನವಣೆ, ಹರಕ ಮತ್ತು ಉದುಲು ಈ ಬೀಜಗಳನ್ನು 14 ವಿವಿಧ ಬೆಳೆಗಳಿಗೆ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಹಾಗೂ ಹೆಚ್ಚುವರಿ ಕೇಂದ್ರಗಳು ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕೇಂದ್ರಗಳು ಮತ್ತು ನಮ್ಮ ಕೃಷಿ ಸಂಘಗಳ ಮುಖಾಂತರ ಕೂಡ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಆ ಹೆಚ್ಚುವರಿ ಕೇಂದ್ರ ಮುಖಾಂತರ ನಾವು ಇದನ್ನು ಸಹಾಯಧನ ರೂಪದಲ್ಲಿ ರೈತರಿಗೆ ಒದಗಿಸ್ತಾ ಇದ್ದೇವೆ. ಅಂದ್ರೆ ಇದಕ್ಕೆ ಹೇಗೆ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ? ಯಾಕೆಂದ್ರೆ ಈ ನವಣೆ ಮತ್ತೆ ಈ ರೀತಿಯ ಸಿರಿಧಾನ್ಯಗಳ ಚಟುವಟಿಕೆಗೆ ಹೆಚ್ಚು ಸರ್ಕಾರ ಆದ್ಯತೆ ಕೊಡ್ತಾ ಇದೆ ಅಂತ ನೀವು ಹೇಳಿದ್ರಿ. ಅದರ ಬೇಡಿಕೆ ಹೇಗಿದೆ? ಅದರಿಂದ ಯಾವ ರೀತಿ ಉತ್ಪಾದನೆಗೆ ಪೂರಕ ಆಗಿದೆ ಅಂತ ತುಂಬಾ ನಾವು ಲಾಸ್ಟ್ ಒಂದು 2-3 ವರ್ಷದಿಂದ ನಾವು ನೋಡ್ತಾ ಇದೀವಿ. ಈ ಸಿರಿಧಾನ್ಯಗಳಿಗೆ ತುಂಬಾ ಬೇಡಿಕೆ ಬರ್ತಾ ಇದೆ. ಅವರಿಗೆ ನಾವು ಬೀಜದ ಮುಂಚೆ ಅವರಿಗೆ ಯಾವುದೇ ತರ ಪ್ರಮಾಣಿತ ಬೀಜ ನಮ್ಮ ಇಲಾಖೆಗಳಿಂದ ಕೊಡ್ತಾ ಇರಲಿಲ್ಲ. ಸತತ 3-4 ವರ್ಷ ಸಿರಿಧಾನ್ಯಗೆ ಒತ್ತು ಕೊಟ್ಟು ಮತ್ತು ರೈತಶ್ರೀ ಅಂತ ವಿಶೇಷ ಕಾರ್ಯಕ್ರಮ ನಾವು ಯಾರು ರೈತರು ಸಿರಿಧಾನ್ಯಗಳಲ್ಲಿ ಬೆಳೀತಾರೆ ಅವ್ರಿಗೆ 10,000 ರೂಪಾಯಿ ಮತ್ತು ಗರಿಷ್ಠ 2 ಹೆಕ್ಟರ್ಗೆ ಅಂದರೆ 20,000 ವರೆಗೂ ನೀಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಏರಿಕೆ ನಮಗೆ ವಿಸ್ತರಣದಲ್ಲಿ ಏರಿಕೆ ಕಂಡಿದೆ. ಹೆಚ್ಚಾಗ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಆರೋಗ್ಯದ ದೃಷ್ಟಿಯಿಂದ ಕೂಡ ಈಗ ತುಂಬಾ ಜನ ಬೇಡಿಕೆ ಕೂಡ ಬರ್ತಾ ಇದೆ. ತುಂಬಾ ಜನ ಕಡೆ ತಾವು ಇವಾಗ ನೋಡಬಹುದು ಮಾರಾಟಕ್ಕಂದ್ರೆ ಮಾಲ್ಗಳಲ್ಲಿ ಮುಂಚೆ ತಾವು ಈ ಸಿರಿಧಾನ್ಯಗಳು ಲಭ್ಯವಾಗ್ತಿರ್ಲಿಲ್ಲ. ಇವಾಗ ಬಹಳಷ್ಟು ತಾವು ಮಾರಾಟ ಕೇಂದ್ರಗಳಲ್ಲಿ ಅವು ಸಿರಿಧಾನ್ಯಗಳು ಲಭ್ಯವಿದೆ. ಕೊರೋನಾ ವಿರುದ್ಧ ಹೋರಾಟ ಮಾಡೋಕ್ಕೂ ಕೂಡ ಒಂದ್ ರೀತಿ ತುಂಬಾ ಪೌಷ್ಟಿಕ ಆಹಾರ ಬಹಳ ಶಕ್ತಿವಂತ ಬೂಸ್ಟರ್ಸ್ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಬಹಳಷ್ಟು ಕಡೆ ಅದು ಲಭ್ಯವಾಗಿದೆ, ಅದು ಬೇಡಿಕೆ ಕೂಡ ಹೆಚ್ಚಿದೆ. ಓಕೆ ಸರ್, ಬೀಜದ ವಿಚಾರಕ್ಕೆ ಬರೋದಾದ್ರೆ ಬೀಜದಲ್ಲಿ ಪ್ರಾಮಾಣೀಕೃತ ಬೀಜಗಳು ಅಂದ್ರೆ ಬೀಜದ ಒಂದು ಗುಣಮಟ್ಟ, ಬೀಜದ ಒಂದು ಮೌಲ್ಯಮಾಪನ, ಬೀಜ ನಿಜವಾದ ನೈಜವಾಗಿರುವಂತಹ ಬೀಜಗಳನ್ನ ವಿತರಣೆ ಮಾಡೋದಕ್ಕೆ ಅಂದ್ರೆ ಖಾತ್ರಿಪಡಿಸೋದಕ್ಕೆ ಇಲಾಖೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ರೈತರಿಗೆ ಯಾವ ರೀತಿ ಅರಿವು ಮೂಡಿಸ್ತಾ ಇದೆ ಅಂತ? ಮೊದಲಾಗಿ ನಾವು ಏನು ರೈತ ಸಂಪರ್ಕ ಮುಖಾಂತರ ನಾವು ಏನು ಬೀಜಗಳನ್ನು ಕೊಡ್ತಾ ಇದ್ದೀವಿ ಅದು ಅವು ಎಲ್ಲನೂ ಪ್ರಮಾಣಿತ ಬೀಜನಾಗಿರ್ತದೆ. ಆ ಬೀಜಗಳನ್ನು ನಾವು ಅಲ್ಲಿಗೆ ಕೇಂದ್ರಕ್ಕೆ ಬಂದಾಗ ಕೇಂದ್ರಕ್ಕೆ ಮುಂಚಿತವಾಗಿ ಒಬ್ಬರು ಏನು ನಮ್ಮ ಕೃಷಿ ಇಲಾಖೆಯ ಹೋಬಳಿ ಮಟ್ಟದ ಅಧಿಕಾರಿ ಇರ್ತಾರೆ, ಅವರು ಅದು ಇನ್ಸ್ಪೆಕ್ಟರ್, ಅವರು ಪರಿವೀಕ್ಷಕರು, ಅವರು ಆ ಸ್ಯಾಂಪಲ್ಗಳನ್ನು ತೆಗೆದುಬಿಟ್ಟು ನಮ್ಮ ವಿಶೇಷವಾಗಿ 4 ಲ್ಯಾಬ್ಗಳಿದ್ದಾವೆ ಕರ್ನಾಟಕದಲ್ಲಿ. ಆ 4 ಲ್ಯಾಬ್ನಲ್ಲಿ ಆ ಸ್ಯಾಂಪಲ್ಗಳನ್ನು ಕಳಿಸಿಬಿಟ್ಟು ಆ ಬೀಜಗಳನ್ನು ಖಾತ್ರಿ ಪರಿಸ್ಕೊಂಡ ನಂತರನೇ ರೈತರಿಗೆ ನೀಡುವಂಥ ಪ್ರಕ್ರಿಯೆ ಆಗುತ್ತೆ. ಇದಲ್ಲದೆ ಈ ಪ್ರೈವೇಟ್ ಅಂದರೆ ಮಾರಾಟಗಾರ ಇದ್ದಾರೆ, ಅದು ದೃಢೀಕೃತ ಪ್ರಮಾಣಿತ ಏನು ಲೈಸೆನ್ಸ್ ಪಡೆದಂಥ ಅಂಗಡಿಗಳಿಗಿದೆ, ಆ ಅಂಗಡಿಗಳಿಗೆ ಕೂಡ ನಾವು ಹಂಗಾಮು ಪೂರ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಮತ್ತು ಪರಿವೀಕ್ಷಕರು ಆಗಲು ಅವರಿಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತೀವಿ. ಆ ಟಾರ್ಗೆಟ್ ಅನುಗುಣ ಆ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಆ ಲ್ಯಾಬ್ಗೆ ಕಳಿಸ್ಕೊಂಡು ಆ ಲ್ಯಾಬ್ಗಳಲ್ಲಿ ಆ ಪ್ರಮಾಣಿತ ಬೀಜ ಪಾಸ್ ಆದ ನಂತರನೇ ಅವರಿಗೆ ನಮ್ಮ ಮಾರಾಟಗಾರಕ್ಕೆ ಅವರಿಗೆ ಅನುಮತಿ ನೀಡುವಂಥ ಪ್ರಕ್ರಿಯೆ ಇದೆ. ಖಾತ್ರಿ ಎಲ್ಲೂ ಮೋಸ ಆಗಬಾರ್ದು ರೈತರಿಗೆ, ಯಾವುದೇ ರೀತಿಯಲ್ಲೂ ವಂಚನೆ ಆಗಬಾರ್ದು, ರೈತರನ್ನ ಯಾಮಾರಿಸಬಾರ್ದು. ಆ ನಿಟ್ಟಿನಲ್ಲಿ ಇಲಾಖೆ ಕೂಡ ಎಲ್ಲ ರೀತಿಯಲ್ಲೂ ಅದನ್ನ ನಿಗಾ ಇಡುವಂಥ ವ್ಯವಸ್ಥೆ ಮಾಡ್ತಾ ಇದೆ. ತಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಇಯರ್ ಅದೇ ಥರ ನಾವು ಹೋದ ವರ್ಷ ತುಂಬ ಅಷ್ಟು ಬಿಡಿ ಬೀಜಗಳನ್ನು ಮಾರ್ತಾ ಇದ್ದಂಥ ಹಾವೇರಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ತುಂಬ ಪ್ರಮಾಣದಲ್ಲಿ ಬೀಜಗಳನ್ನು ಹಿಡಿದು ಅದು ಅವರಿಗೆ ಕಾನೂನು ಕ್ರಮವಾಗಿ ಏನು
ಜರುಗಿಸಬೇಕಾಗಿತ್ತು. ಬೀಜ ನಿಯಮ ಅಧಿನಿಯಮದಲ್ಲಿ ಏನು ನಮಗೆ ಪ್ರಾವಿಜನ್ ಇದೆ ಆ ಪ್ರಾವಿಜನ್ ಅನುವರಿಸಿಕೊಂಡು ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ. ಆದಷ್ಟು ನಾವು ಅವರಿಗೆ ನೋಡೋದಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಈಗ ಕೋವಿಡ್ ಸಿಚುವೇಶನ್ ಇದರಿಂದ ಟೈಮಿಂಗ್ ಜಿಲ್ಲಾ ಇವಾಗ ಕೋವಿಡ್ ಪ್ರಕಾರ ಬೆಳಗ್ಗೆ 6-10 ಗಂಟೆಗೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳನ್ನು ಅದನ್ನು ಸ್ವಲ್ಪ ವಿನಾಯಿತಿ ನೀಡಿದ್ದಾರೆ. ಯಾಕಂದ್ರೆ ಇವಾಗ ಜಿಲ್ಲಾಧಿಕಾರಿಗಳಿಗೆ ಅದು ಒಂದು ಅಧಿಕಾರ ಕೊಟ್ಟಿರೋದ್ರಿಂದ ಕೆಲವು ಜಿಲ್ಲೆಗಳಿಗೆ ಅದು ಅನುಗುಣವಾಗಿ ಅವರು ರೈತರು ಆ ಒಂದು ಸಮಯ ನೀಡಿದ ಸಮಯದಲ್ಲಿ ಬಂದು ರೈತರು ರೈತ ಸಂಪರ್ಕ ಕೇಂದ್ರ ಮುಖಾಂತರ ಬೀಜಗಳನ್ನು ಪಡ್ಕೊಬಹುದು ಅಂತ. ಈ ಕೀಟನಾಶಕಗಳು ಬೀಜದಷ್ಟೇ ಬಹಳ ಮುಖ್ಯವಾಗಿರುವಂಥದ್ದು. ಕೀಟನಾಶಕಗಳು ಕೀಟನಾಶಕಗಳಾಗಿ ಯಾವ ರೀತಿ ವ್ಯವಸ್ಥೆ ಮಾಡಿದೆ ರೈತರನ್ನು ರಕ್ಷಿಸೋದಕ್ಕೆ ಮತ್ತು ಕೃಷಿ ಬೆಳೆಗಳನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಹೇಗೆ ಇದು? ಕೀಟನಾಶಕಗಳು ಅಷ್ಟೇ ನಾನು ಹೇಳಿದಂಗೆ ಬೀಜಗಳು ಯಾವ ಥರ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರ ಕೂಡ ನಾವು ಹಂಗಾಮವಾರು ಕೆಲವು ಕೀಟಗಳನ್ನು ಇಡ್ತಾ ಇದ್ವಿ. ಆದರೆ ಕೀಟನಾಶಕಗಳ ಇಲಾಖೆಯಿಂದ ಜಾಸ್ತಿ ಒತ್ತು ಕೊಡದೆ ನಾವು ಪ್ರೈವೇಟಲ್ಲಿ ಅವರು ವರ್ತಕರಿಂದ ಪಡೀತಾರೆ. ನಾವು ಕೆಲವು ಯೋಜನೆಗಳಿಗೆ ನಮಗೆ ಆ ಪ್ರಾವಿಜನ್ ಇದೆ ಆ ಪ್ರಾವಿಜನ್ ಮಾತ್ರ ನಾವು ಕೊಡ್ತೀವಿ. ಅದರಲ್ಲಿ ಕೂಡ ನಾವು ಕ್ವಾಲಿಟಿ ಕಂಟ್ರೋಲ್ ಏನನ್ನು ಅದನ್ನು ಎನ್ಶೋರ್ ಮಾಡ್ಕೋತೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಂಥ ನಾವು ವಸ್ತುಗಳನ್ನು ಅದನ್ನು ನಾವು ಮೊದಲನೇ ಖಚಿತಪಡಿಸ್ಕೊಂಡು ಲ್ಯಾಬಿಗೆ ಕಳಿಸ್ಕೊಂಡು ರಿಸಲ್ಟ್ಸ್ ಆದನೆ ಅಂತಲೇ ಅವ್ರಿಗೆ ವಿತರಣೆ ಮಾಡ್ತೀವಿ. ಅದಲ್ಲದೆ ಪ್ರೈವೇಟ್ ಈ ಅಂಗಡಿಗಳಲ್ಲಿ ಕೂಡ ಮಾರಾಟ ಕೇಂದ್ರಗಳಿಗೆ ಕೂಡ ನಾವು ಅವರಿಗೆ ಇದಕ್ಕೆ 7 ಲ್ಯಾಬ್ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಆ 7 ಲ್ಯಾಬಿಗೆ ಈ ಸ್ಯಾಂಪಲ್ಸ್ನ ಕಳಿಸ್ಬಿಟ್ಟು ಖಚಿತಪಡಿಸ್ಕೊಂಡು ಅಂತಲೇ ಅವ್ರ ಮೇಲೆ ನಾವು ಅನುಮತಿ ನೀಡ್ತೀವಿ. ಎಲ್ಲೇ ಆ ದೋಷ ಕಂಡು ಅಂತಲೇ ಅಂಥ ಪ್ರಕಾರ ಇನ್ಸೆಕ್ಟ್ ಆ್ಯಕ್ಟ್ ಪ್ರಕಾರ ನಾವು ಕ್ರಮ ಜರುಗಿಸ್ತೀರಂತ. ರೈತರಿಗೆ ಇದ್ರ ಜೊತೆಯಲ್ಲಿ ಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ರಸಗೊಬ್ಬರ. ರಸಗೊಬ್ಬರಕ್ಕೆ ಹೇಗೆ ವ್ಯವಸ್ಥೆ ಮಾಡ್ತೀರಿ? ಹಿಂದೆ ಎಲ್ಲ ರಸಗೊಬ್ಬರ ಸಿಗಬೇಕು ಅಂತಂದರೆ ಅದೊಂದು ರೀತಿ ಏನೋ ಹೋರಾಟ ಮಾಡೋ ರೀತಿ ಹೋರಾಟದ ಒಂದು ಪರಿಸ್ಥಿತಿ ಇರ್ತಾ ಇತ್ತು. ಸೊ ಈಗ ಹೇಗಿದೆ ರಸಗೊಬ್ಬರದ ಸ್ಥಿತಿಗತಿ ಅಂತ? ಅದಕ್ಕೆ ಮುಂಚೆ ಒಂದು ಕರೆ ಇದೆ, ಕರೆ ಸ್ವೀಕಾರ ಮಾಡೋಣ. ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನಿಮ್ಮ ಹೆಸರು ಹೇಳಿ ಸರ್. ಸಿದ್ದಲಿಂಗಪ್ಪ ಅವರೇ, ನಿಮ್ ಪ್ರಶ್ನೆ ಕೇಳಿ. ನಮ್ಮ ವೆಂಕಟರಾಮ್ ರೆಡ್ಡಿ ಪಾಟೀಲ್ ಇದ್ದಾರೆ. ಈಗ ಸಾವಯವ ಕೃಷಿ ಅಂದ್ರೆ ನಾವು ಬರೇ ಸಗಣಿ ತರ ಕಬ್ಬು ಹಾಕ್ಬೇಕಾ ಅದು ಅಥವಾ ಇದು ಡಿಎಫ್ಎ ಯೂರಿಯಾ ಅದೆಲ್ಲ ಹಾಕ್ಬಾರ್ದ? ಇದಕ್ಕೆ ಈ ಸಬ್ಜೆಕ್ಟ್ಗೆ ಸೂಕ್ತವಾದ ಅಲ್ದಿರೂ ಕೂಡ ನಾನು ನಮ್ಮ ತಮ್ಮ ಪ್ರಶ್ನೆಗೆ ಉತ್ತರ ನೀಡ್ತೀನಿ. ಸಾವಯವ ಕೃಷಿ ಅಂದರೆ ಪ್ರತ್ಯೇಕವಾಗಿ ತಾವು ಪ್ರಮಾಣೀಕರಿಸೋದಾದರೆ ತಾವು ಪ್ರಮಾಣೀಕರಿಸಿ ತಮ್ಮ ಪದಾರ್ಥಗಳನ್ನು ತಾವು ಆ ಪ್ರಮಾಣೀಕರಣ ಬೀ ಅಂತ ಮಾರಾಟ ಮಾಡೋದಾದರೆ ಅದನ್ನ ಬರೇ ನೀವು ಸಾವಯವ ಗೊಬ್ಬರಗಳನ್ನೇ ಬಳಸ್ಕೊಳ್ಳೋದು ಒಳ್ಳೇದು. ಓಕೆ, ಬೇರೆ ಏನಾದರೂ ಸಂದೇಹ ಇದೆಯಾ ಸಿದ್ದಲಿಂಗ ಅವರೇ? ರಸಗೊಬ್ಬರ ಹಾಕಬಾರ್ದು ಸಿಲಿಂಗಪುರ, ರಸಗೊಬ್ಬರ ಹಾಕಬಾರ್ದು ನೀವು. ಅಂದರೆ ನಿಮಗೆ ಯಾವುದಕ್ಕೋಸ್ಕರ ಈಗ ನೀವು ಅದನ್ನು ಪ್ರಮಾಣೀಕರಿಸಿ ತಾವು ಅದನ್ನು ಮಾರಾಟಕ್ಕೆ ಇದು ಸಾವಯವ ಪದಾರ್ಥ ಅಂತ ನೀವು ತಾವು ಮಾರೋದಾದರೆ ತಾವು ಹಾಕಬಾರ್ದು. ಅದೇ ಹಾಕಬಾರ್ದು ಅದಕ್ಕೆ ತಾವು ರಾಗಿ ಸಹಜವಾಗಿ ಗೊಬ್ಬರಗಳೊಂದಿಗೆ ಅಷ್ಟೇನು ಅದು ಇದು ಅವಶ್ಯಕತೆ ಇಲ್ಲ. ತಾವು ತಿಪ್ಪೆ ಗೊಬ್ಬರ ಅದು ಚೆನ್ನಾಗಿತ್ತು ಅಂದರೆ ಅದನ್ನು ಹಾಕಿದ್ರೆ ತಾವು ಸಾವಯವ ಪದಾರ್ಥದಲ್ಲಿ ಬೆಳೆದು ಅದನ್ನು ತಾವು ಪಡ್ಕೋಬಹುದು. ಓಕೆ, ಅಂದರೆ ಸರ್ ಈ ಗೊಬ್ಬರ ಅದರ ಪರಿಸ್ಥಿತಿ ಹೇಗಿದೆ, ಅದನ್ನ ಯಾವ ರೀತಿ? ಒಟ್ಟಾರೆ ರಸಗೊಬ್ಬರ ತಾವು ಹೇಳೋದಾದ್ರೆ ರಸಗೊಬ್ಬರ ಕೂಡ ನಾವು ಸಿದ್ಧತೆಗಳು ಮಾಡ್ಕೊಂಡಿದೀವಿ. ಈಗ ನಮಗೆ ಮುಂಗಾರು ಅಂದ್ರೆ ಏಪ್ರಿಲ್ ಮೇ ಜೂನ್ ಅಪ್ ಟು ಸೆಪ್ಟೆಂಬರ್ ಒಂದು ಏನು ವಿಂಡೋ ಇದೆ ಅಲ್ಲಿವರೆಗೂ ನಮಗೆ 26.42 ಲಕ್ಷ ಮೆಟ್ರಿಕ್ ಟನ್ ನಮಗೆ ಬೇಡಿಕೆ ಇದೆ ನಮ್ಮ ರಾಜ್ಯದ್ದು. ಅದರಲ್ಲಿ DAP 4,40,000 ಮತ್ತು ಮೊರಾಟೋ ಪೊಟ್ಯಾಶ್ 2 ಲಕ್ಷ ಮತ್ತು ಮಿಶ್ರಣ ಅಂದರೆ ಕಾಂಪ್ಲೆಕ್ಸ್ ಅಂತೀವಿ ಅದು 10 ಲಕ್ಷ ಹಾಗೂ ಮತ್ತು ಯೂರಿಯಾ ಇದು 10 ಲಕ್ಷ ಮೆಟ್ರಿಕ್ ಟನ್ ನಮಗೆ ಬೇಡಿಕೆ ಇದೆ. ಈಗಾಗಲೇ ನಾವು ನಮ್ಮಲ್ಲಿ ಈಗ ಪ್ರಸ್ತುತವಾಗಿ ನಮಗೆ ಲಭ್ಯವಿರುವಂಥದ್ದು 12.42 ಲಕ್ಷ ಮೆಟ್ರಿಕ್ ಟನ್ ನಮ್ಗೆ ಲಭ್ಯವಾಗಿದೆ. ಸೊ ಯಾವುದು ರೈತರು ಈ ಗೊಬ್ಬರ ಬಗ್ಗೆ ರಸಗೊಬ್ಬರ ಬಳಿಗೆ ಆತಂಕ ಆಗೋದು ಬೇಡ. ಈಗ ನಮಗೆ ಏನು ಬೇಕಾಗಿದ್ರೆ ಅದರಷ್ಟು ಸ್ವಲ್ಪ ಆಲ್ಮೋಸ್ಟ್ 30%-40% ನಮ್ಮ ಹತ್ರ ಈಗಾಗಲೇ ಲಭ್ಯವಾಗಿದೆ. ಸೊ ದಾಸ್ತಾನು ಇದೆ, ಯಾವುದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಇದ್ದಾರೆ. ಮತ್ತೊಬ್ಬ ರೈತರು ಕರೆ ಮಾಡಿದ್ದಾರೆ. ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಹೇಳಿ. ಸಂಜು ಪಂಚಾಳ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸಂಜು ಅವರೇ. ಇದೇ ಪ್ರಶ್ನೆಗೆ ನಾವು ಬರಬೇಕು ಅನ್ಕೊಂಡಿದ್ದೆ, ನನ್ನ ಪ್ರಶ್ನೆ ನೀವೇ ಕೇಳ್ತಾ ಇದ್ದೀರಾ.
ಸರ್ ಹೌದು ನಮ್ಮ ಸಂಜು ಅವರು ಕೇಳ್ತಾ ಇದ್ದಾರೆ ಹಾ ಪಾಂಚಾಲ್ ಅವರೇ ಒಂದು ಈಗ ತಾವು ಡಿ ಎ ಪಿ ಇದೆ ತಾವು ಮೊನ್ನೆ ಏನು ಪರಿಷ್ಕೃತವಾಗಿದೆ ಆ ಒಂದು ಇದರ ಉದ್ದೇಶದ ತಾವು ಕೇಳ್ತಾ ಇದ್ರೆ ಈಗ ಈಗಾಗಲೇ 20ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಇದರ ಸಂವಾದ ಮುಖಾಂತರ ಮಾಡಿದರೆ ಮತ್ತು ಸರ್ಕಾರಿ ಆದೇಶ ಕೂಡ ಅಧಿಕೃತ ಆದೇಶ ಕೂಡ ಆಗಿದೆ ಡಿ ಎ ಪಿಗೆ ಮತ್ತೆ ಸಬ್ಸಿಡಿಯನ್ನು ದರವನ್ನು ಹೆಚ್ಚಿ ಸಹಾಯಧನ ಹೆಚ್ಚಿಸಿ ಮಾಡಿ ಮತ್ತೆ ಅದೇ 1200 ರೂಪಾಯಿಗೆ ಇವಾಗ ಲಭ್ಯವಾಗ್ತಾ ಇದೆ ತಾವು ಹೇಳೋ ಪ್ರಕಾರ ಎಲ್ಲೇನ ಮಾರಾಟ ಕೇಂದ್ರದಲ್ಲಿ ಅದು ಹೆಚ್ಚಿನ ಪಡಿತಾ ಇದ್ದಾರೆ ಅಂದ್ರೆ ತಾವು ಅಧಿಕೃತ ಮಾರಾಟ ಕೇಂದ್ರದಲ್ಲಿ ತಾವು ಬಿಲ್ಲುಗಳನ್ನು ಪಡೆದು ಅದರಲ್ಲಿ ಕೂಡ ಹೆಚ್ಚಿನ ಪಡಿತಾ ಇದ್ದಾರೆ ಅಂದ್ರೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಇನ್ಸ್ಪೆಕ್ಟರ್ಗೆ ತಾವು ದೂರು ನೀಡಿದಲ್ಲಿ ಅವರ ಮೇಲೆ ಕೂಡ ನಾವು ಕ್ರಮ ಜರುಗಿಸಕ್ಕೆ ಅವಕಾಶ ಇದೆ ದರ ಕಡಿತಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಸೋ ಪ್ರಧಾನಮಂತ್ರಿಗಳು ಕೊಟ್ಟಂತ ಆದೇಶನ ಆಲ್ರೆಡಿ ನಾವು ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಎಲ್ಲಾ ಕಡೆ ಅನುಷ್ಠಾನಗೊಳಿಸ್ತಾ ಇದೀವಿ ಎಲ್ಲಾ ಜಿಲ್ಲಾ ನಮ್ಮ ಕೃಷಿ ಕೇಂದ್ರಗಳಿಗೆ ನಾವು ಮಾಹಿತಿನ ಕಳಿಸ್ಕೊಟ್ಟಿದೀವಿ ಈಗ ಅದು ರಿವಿಷನ್ ಆಗಿದೆ ಪರಿಷ್ಕೃತ ಆರ್ಡರ್ ಅನ್ನು ಕೊಟ್ಟಿದೀವಿ ಈಗ ಅದು 1200 ರೂಪಾಯಿಯಲ್ಲಿ ಡಿಎಪಿ ಲಭ್ಯವಾಗಿದೆ ಒಂದು ಬಾರಿಗೆ ಅನ್ವಯವಾಗುವಂತ ಕೊಟ್ಟಿರುವಂತ ಪರಿಹಾರ ಇದು ಬಹಳ ಪ್ರಮುಖವಾದಂತ ಒಂದು ತೀರ್ಮಾನ ಇದು 140% ಶೇಕಡಷ್ಟು ಸಬ್ಸಿಡಿ ಯಾವಾಗೂ ಕೊಟ್ಟಿಲ್ಲ ಈ ಮುಂಚೆ ಇದೇ ಮೊಟ್ಟ ಮೊದಲನೇ ಕೊಟ್ಟಿದ್ದಾರೆ ಕೋವಿಡ್ ನ ಎರಡನೇ ಅಲೆ ಸಂದರ್ಭದಲ್ಲಿ ರೈತ ಸಮುದಾಯಕ್ಕೆ ಕೃಷಿಕರಿಗೆ ಇದರಿಂದ ಹೆಚ್ಚು ರೀತಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು ರೈತರು ಯಾಮಾರಬಾರ್ದು ವಂಚನೆಗೊಳಗಾಗಬಾರ್ದು ರೈತರು ಜಾಗೃತೆಯಿಂದ ಎಷ್ಟು ಸರ್ಕಾರ ನಿಗದಿ ಮಾಡಿದೆಯೋ ಅದೇ ದರನ ಕೊಟ್ಟು ಖರೀದಿ ಮಾಡಬೇಕು ಅಂತಲೂ ಕೂಡ ನೀವು ಹೇಳ್ತಾ ಇದ್ರೆ ಇನ್ನೊಂದು ಕರೆ ಇದೆ ಕರೆಸ್ಬೇಕು ರಮಣ್ಣ ಹಲೋ ಹಲೋ ನಮಸ್ತೆ ಹಲೋ ಹೇಳಿ ನಿಮ್ಮ ಪ್ರಶ್ನೆ ಕೇಳಿ ಅದಕ್ಕೆ ಮುಂಚೆ ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಹೇಳಿ ಕೇಳಿ ನಿಮ್ ಪ್ರಶ್ನೆ ಕೇಳಿ ಸಬ್ಸಿಡಿ ಖಾತೆಗೆ ಹಾಕ್ತೀರಿ ಅಂತ ಹೇಳ್ತಾರೆ ಇದು ಬಹುಶಃ ನೀವು ಈಗ ಒಂದು ವಾರದಲ್ಲಿ ಇದು ಬದಲಾವಣೆ ಆಗಿದೆ ತಮ್ಗೆ ಗೊತ್ತಿರೋದೇ ನಾ ಹೇಳದಲ್ಲ 20ನೇ ತಾರೀಕು ಇದು ಅಧಿಕೃತ ಸರ್ಕಾರಿ ಆದೇಶ ಆಗಿದೆ ಅದಕ್ಕಿಂತ ಪೂರ್ವದಲ್ಲಿ ಅವ್ರು ಹೇಳಿರ್ಬೋದು ಬಟ್ ಈಗ ಅವ್ರು ಯಾವುದೇ ತರ ಅದಕ್ಕೆ ಹೇಳಕ್ ಅವಕಾಶ ಇಲ್ಲ ತಾವು ಆ ತರ ಇದ್ರೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ತಾವು ಶಿಗ್ಗಾಂವದೂರು ತಾಲೂಕದಲ್ಲಿ ತಮ್ಗೆ ಯಾವ ಹೋಬಳಿ ಬರ್ತದೆ ಆ ಹೋಬಳಿಯಲ್ಲಿ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ರೆ ಕೂಡಲೇ ಅವರ ಅಂತ ಅಂಗಡಿಗಳ ಮೇಲೆ ಕ್ರಮ ಜರುಗಿಸಕ್ಕೆ ಅವಕಾಶ ಇದೆ ನಾವು ಜರುಗಿಸ್ತೀವಿ ಅಂತ ತಮಗೆ ಈ ಮುಖಾಂತರ ತಮಗೆ ಆಶ್ವಾಸನೆ ಸೊ ನೇರವಾಗಿ ಅವ್ರು ಹೋಗಿ ಸರ್ಕಾರ ಏನು ನಿಗದಿ ಮಾಡಿದೆಯೋ ಅದೇ ದರ ಕೊಟ್ಟು ಖರೀದಿ ಮಾಡಬೇಕು ಹೆಚ್ಚಿನ ದರ ಕೇಳಿದ್ರೆ ದೂರು ಕೊಡಬೇಕು ಅಂತ ಕೂಡ ನೀವು ಈ ಮೂಲಕ ಇಲ್ಲಿ ಹೇಳ್ತಾ ಇದ್ದೀರಾ ಇದಕ್ಕೆ ದರ ನಿಗದಿಯಾಗಿದೆ ಯಾವುದೇ ಕಾರಣಕ್ಕೂ ಖಾತೆಗೆ ಹಣ ಜಮಾ ಮಾಡಲ್ಲ ಸಬ್ಸಿಡಿ ಹಣವನ್ನು ಸರ್ಕಾರ ನಿನ್ನೆ ಕೂಡ ಭರಿಸ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಸರಿಗ ಈ ರಸಗೊಬ್ಬರದ ಒಂದು ಪರಿಸ್ಥಿತಿ ಓಕೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ದರ ನಿಗದಿ ಕಡಿತಕ್ಕೂ ಕೂಡ ನೀವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀರಾ ಈ ಬಿತ್ತನೆ ಮುನ್ನ ಬೀಜೋಪಚಾರ ಅತ್ಯಂತ ಬಹಳ ಪ್ರಮುಖವಾದಂಥ ಒಂದು ಅಂಶ ಸೊ ಈ ನಿಟ್ಟಿನಲ್ಲಿ ರೈತರಿಗೆ ಯಾವ ರೀತಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಕೃಷಿ ಇಲಾಖೆ ಪಾತ್ರ ಏನು ಇದರಲ್ಲಿ ಅಂತ ಹಾಂ ಇದು ಒಳ್ಳೆಯ ಪ್ರಶ್ನೆ ತಾವು ಕೇಳಿರೋದು ಯಾಕಂದರೆ ನಾನು ಈಗಾಗಲೇ ಹೇಳಿದಂಗೆ ಭಾಳಷ್ಟು ಬೆಳೆಗೆ ನಾ ಅಂದರೆ ನಾವು ಕೃಷಿ ಇಲಾಖೆಯ ಹೊರತುಪಡಿಸಿ ಉಳಿದಂಥ ಬೀಜಗಳು ರೈತರು ತಮ್ಮ ಸ್ವಂತ ಬೀಜಗಳನ್ನು ಬಳಸ್ತಾರೆ 6-7 ಲಕ್ಷ ಕ್ವಿಂಟಲ್ ಮಾತ್ರ ನಾವು ಕೃಷಿ ಇಲಾಖೆ ಮತ್ತು ಅಧಿಕೃತ ಮಾರಾಟ ಕೇಂದ್ರದಿಂದ ಹೋಗುತ್ತೆ ಉಳಿದ ಬೀಜಗಳು ರೈತರು ಪ್ರತಿ ವರ್ಷ ಒಂದು ಕೆಲವು ಬೆಳೆಗಳು 2-3 ವರ್ಷ ಬೆಳೆ ಇಟ್ಕೊಂಡು ಅವನ್ನೇ ಹಾಕೊಳ್ಳೋಕೆ ಅವಕಾಶ ಇದೆ ಅದಕ್ಕಾಗಿ ಅದನ್ನು ಹಾಗೆ ನಾವು ಯಾವುದು ನಮ್ಮ ಕೃಷಿ ಇಲಾಖೆ ಮತ್ತು ಪಾಕೆಟ್ ಆಲ್ರೆಡಿ ಅಧಿಕೃತ ಮಾರಾಟಗಳ ಬೀಜ ಕೊಡ್ತಾರೆ ಅದಕ್ಕೆ ಮುಂಚಿತವಾಗಿ ಬೀಜೋಪಚಾರ ಆಗಿರ್ತದೆ ಆದರೆ ರೈತರದ್ದೇ ಇದ್ದಂಥ ಬೀಜಗಳಲ್ಲಿ ಉಪಚಾರ ಆಗಿರೋದಿಲ್ಲ ಆ ಒಂದು ಕಾರಣಕ್ಕೆ ನಾವು ನಮ್ಮಲ್ಲಿ ವಿಶೇಷವಾಗಿ ಹೋಬಳಿ ಮಟ್ಟದಲ್ಲಿ ಬೀಜೋಪಚಾರ ಆಂದೋಲನ ಕೂಡ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕೃಷಿ ಅಭಿಯಾನ ಕಾರ್ಯಕ್ರಮಗಳಲ್ಲಿ ಕೂಡ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಮೊಟ್ಟ ಇದನ್ನು ತುಂಬ ಒತ್ತು ಕೊಡಬೇಕು ಯಾಕಂದರೆ ಬೀಜಗಳನ್ನು ಮೊದಲನೇ ಹಂತದಲ್ಲಿ ಬೆಳವಣಿಗೆ ಹಂತದಲ್ಲಿ ಯಾವುದೇ ಥರ ರೋಗಕ್ಕೆ ತುತ್ತಾಗಬಾರದು ಅಂತ ಕಾರಣದಿಂದ ಇದಕ್ಕೆ ವಿಶೇಷವಾಗಿ ಒತ್ತು ಕೊಡಬೇಕು ಅಂತ ನಾವು ಬೀಜೋಪಚಾರ ಆಂದೋಲನ ಕೂಡ ಪ್ರತಿಯೊಂದು ಹೋಬಳಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಈಗ ಈ ಕೋವಿಡ್ ಅಂತ ಸಿಚುವೇಷನಲ್ಲಿ ಕೂಡ ನಮ್ಮ ಜಿಲ್ಲಾ ತರಬೇತಿ ಕೇಂದ್ರ ಮುಖಾಂತರ ಆನ್ಲೈನ್ ಟ್ರೈನಿಂಗ್ಸ್ ಕೂಡ ರೈತರಿಗೆ ನಾವು ನೋಂದಣಿ ಮಾಡಿಕೊಂಡು ಟ್ರೈನಿಂಗ್ ಕೊಡುವಂಥ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ಕೃಷಿ ಅಭಿಯಾನ ನಮ್ಮ ಕೃಷಿ ಒಂದು ರಥವನ್ನು ತಯಾರು ಮಾಡಿ ಆ ರಥದ ವೆಹಿಕಲ್ ಮುಖಾಂತರ ಎಲ್ಲಗಳ ಮಾಹಿತಿ ಕೂಡ ನಾವು ನೀಡ್ತಾ ಇದ್ದೀವಿ ಸೊ ಇದು ನಮ್ಮ ಇಲಾಖೆ ಕಡೆಯಿಂದ ಆಗ್ತಾ ಇರುವಂತಹ ವಿಶೇಷ ಅಭಿಯಾನ ಹೋಬಳಿ ಮಟ್ಟದಲ್ಲೂ ಕೂಡ ಇದು ಆಗ್ತಾ ಇದೆ ಅಂತ ಹೋಬಳಿ ಮಟ್ಟದಲ್ಲಿ ಆ ವೆಹಿಕಲ್ ಏನು ನಾವು ವಿಶೇಷ ವಾಹನವನ್ನು ಮಾಡ್ತೀವಿ ಆ ವಾಹನ ಮುಖಾಂತರ ಪ್ರಚಾರ ಕೂಡ ನಾವು ನೀಡ್ತಾ ಇದ್ದೀವಿ ಎಲ್ಲ ಕಡೆ ಎಲ್ಲ ಕಡೆ ಓಕೆ ಮತ್ತು ಒಂದು ಕರೆ ಇದೆ ಹಲೋ ಹಲೋ ಹಾ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಹೇಳಿ ನಾವು ಸಕ್ರೆಸ್ಪುರ ತಾಲೂಕು ಹಾ ಹೇಳಿ ಸರ್ ನಿಮ್ಮ ಹೆಸರು ತಾಲೂಕು ಎಸ್ಲೂರು ಹೋಗಿ ಕರ್ಗೋಡ್ ಗ್ರಾಮದಿಂದ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಕೆ ಇನ್ ಶೇಖರ್
ಶೇಖರ್ ಅವರೇ ನಿಮ್ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನು ಅಂದ್ರೆ, ನಮಗಿಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ. ಈಗ ಒಂದು ವಾರದಿಂದ ಈಚೆಗೆ ಒಂದು ಒಂದು ಚೀಲನೂ ಸಿಗ್ತಾ ಇಲ್ಲ ಗೊಬ್ಬರ. ಓಕೆ, ನಾವು ಈಗ ಶುಂಠಿ ಬೆಳೆದಿದ್ವಿ ಮತ್ತೆ ಕಾಫಿ ತೋಟಕ್ಕೆಲ್ಲ ರಸಗೊಬ್ಬರ ಸಿಗ್ತಾ ಇಲ್ಲ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು ಸರ್ ನಾವು? ರಸಗೊಬ್ಬರ ನಮ್ಮ ತಮ್ಮ ಯಾವ ಹೋಬಳಿ, ತಾವು ಯಾವ ಹಳ್ಳಿ, ತಮ್ಮ ಹತ್ರದಲ್ಲಿ ಯಾವ್ದು ಅಂಗಡಿ ಇದೆ, ಯಾವ ಹೋಬಳಿ? ಉಚ್ಚಂಗಿ. ಅಲ್ಲಿ ಯಾವ ಅಂದ್ರೆ ತಮಗೆ ಯಾವ್ದು ವಿಶೇಷವಾಗಿ ಗೊಬ್ಬರ ಬೇಕಾಗಿದೆ? ನನಗೆ ತಿಳಿದಂಗೆ ಯಾವುದೇ ತರ ತೊಂದರೆ ಇಲ್ಲ. ನಾನು ತಾವು ಇವಾಗ ಕರೆ ತಾವು ಮಾಹಿತಿ ನಾನು ತಗೊಳ್ತೀನಿ. ಅಲ್ಲಿ ನಮ್ಮ ಜಂಟಿ ಕೃಷಿ ಶಿಕ್ಷಕರಿಗೆ ಇದ್ರ ಬಗ್ಗೆ ಕೂಡ ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ, ಯಾಕೆ ತಾವು ಹೇಳಿದ ಕಡೆ ಗೊಬ್ಬರ ಇಲ್ಲ ಅಂತ. ಯಾಕಂದ್ರೆ ಈಗ ನಮಗೆ ರಾಜ್ಯದಲ್ಲಿ ಯಾವುದೇ ತರ ಯಾವುದೇ ಜಿಲ್ಲೆಯಲ್ಲಿ ಇವಾಗ ನಾನು ಈಗ ಅಂಕಿ ತಮಗೆ ಹೇಳಿದ್ದೀನಿ, ಯಾವುದೇ ತರ ಕೊರತೆ ಇಲ್ಲ. ಬಟ್ ತಾವು ಹೇಳ್ತಾರ ಅದು ವಿಶೇಷ ಪ್ರಕರಣ ಇದೆ. ನಾನು ಅದನ್ನ ಬಗ್ಗೆ ಇಮಿಡಿಯೇಟ್ಲಿ ಇವಾಗ ನಮ್ಮ ಅಲ್ಲಿನ ಜಂಟಿ ಕೃಷಿ ಶಿಕ್ಷಕರಿಗೆ ಈ ಬಗ್ಗೆ ಮಾಹಿತಿ ನೀಡ್ತೀನಿ. ಸರ್, ಈಗ ಕೃಷಿ ಅಂದ್ರೆ ರೈತ ಸಂಪರ್ಕ ಕೇಂದ್ರಗಳನ್ನು ಬಿಟ್ಟು ಬೇರೆ ಕಡೆ ಖರೀದಿ ಮಾಡಿದ್ರೆ ಅದಕ್ಕೆ ಯಾವ ರೀತಿ ರೈತರೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ, ಹೇಗೆ ಅವರು ಜಾಗೃತರಾಗಬೇಕಾಗತ್ತೆ? ಇದು ವಿಶೇಷ, ಯಾಕಂದ್ರೆ ಇದು ತುಂಬಾ ನಮ್ಮ ಒಳ್ಳೆ ಪ್ರಶ್ನೆ ಕೇಳಿದ್ರು ಸರ್. ತಾವು ಈಗ ನಮ್ಮಲ್ಲಿ ನಾವು ಕೃಷಿ ಇಲಾಖೆಯಲ್ಲಿ ನಾವು ರೈತ ಸಂಪರ್ಕ ಹೊರತುಪಡಿಸಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ 10,000 ಅಧಿಕೃತ ಮಾರಾಟಗಳು ಲೈಸೆನ್ಸ್ ಹೊಂದಿದ್ದಾರೆ. ಸೊ ಬಹಳಷ್ಟು ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ ಎಲ್ಲ ಬೀಜಗಳು ಇದು ಅವರ ಮುಖಾಂತರನೇ ಹೋಗೋದು. ಯಾಕಂದ್ರೆ ಹತ್ತಿಗೆ ಯಾವುದೇ ತರ ನಮ್ಮ ಸಹಾಯಧನ ಇಲ್ಲ. ವಿಶೇಷವಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ 7,70,000 ಹೆಕ್ಟರ್ ವಿಸ್ತರಣೆ ಇದೆ. ಸೊ ಅದು ಹತ್ತಿ ಮತ್ತು ಉಳಿದ ಬೀಜ ಮೆಕ್ಕೆಜೋಳದಲ್ಲಿ ಕೂಡ ಬಹಳಷ್ಟು ಕಂಪನಿಗಳು ಇರೋದ್ರಿಂದ ಪ್ರೈವೇಟ್ ಮಾರಾಟ ಆಗಿರೋದ್ರಿಂದ ಇದು ಆಗುತ್ತೆ. ಸೊ ನನ್ನಲ್ಲಿ ರೈತರಲ್ಲಿ ವಿಶೇಷ ಮನವಿ ಅಂದರೆ ರಸಗೊಬ್ಬರ ಆಗಲಿ ಅಥವಾ ಬೀಜ ಆಗಲಿ ಯಾವುದೇ ತಾವು ಅಧಿಕೃತ ಮಾರಾಟ ಕೇಂದ್ರಗಳಲ್ಲಿ ಹೋದಾಗ ಅವ್ರ ಹತ್ರ ರಸೀದಿಯನ್ನು ಪಡ್ಕೊಳ್ಬೇಕು ಅಂತ ನಂದು ಮನವಿ. ಯಾಕಂದ್ರೆ ರಸೀದಿ ಪಡ್ಕೊಂಡ್ರೆ ನಾಳೆ ಯಾವುದನ್ನು ಬೀಜದಲ್ಲಿ ಅಥವಾ ದೋಷ ಆದಲ್ಲಿ ನಾವು ಆ ಒಂದು ವೃತ್ತಕರ ಮೇಲೆ ಮತ್ತು ಉತ್ಪಾದಕರ ಮೇಲೆ ಅವ್ರಿಗೆ ಕ್ರಮ ಜರುಗಿಸೋಕ್ಕೆ ತಮಗೆ ಅನುಕೂಲವಾಗೋಂಗೆ ಅವರಿಗೆ ನ್ಯಾಯ ಕೊಡಿಸೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ ತಾವು ಅಬ್ಸರ್ವ್ ಮಾಡಬೇಕಾಗಿದ್ದಂದ್ರೆ ಇದರಲ್ಲಿ ಮಾರಾಟ ಕೇಂದ್ರದಲ್ಲಿ ಹೋದಾಗ ಬಿಲ್ ಪಡೆದಲ್ಲದೆ ಆಮೇಲೆ ತಾವು ಆ ಪಡೆದಂಥ ಚೀಲಗಳ ಮೇಲೆ ಉತ್ಪಾದಕರ ಹೆಸರು ಇದೆಯಾ, ಅದು ಅವರ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅದನ್ನು ನೋಡಬೇಕು. ಮತ್ತು ಯಾವುದೇ ಥರ ಆ ಚೀಲ ಮಿಷನ್ನಿಂದ ಹೊಲಿದಿರುತ್ತೆ, ಯಾವುದೇ ಥರ ಬಿಡಿ ಆಗಿರಬಾರ್ದು, ಅದನ್ನು ಕೂಡ ತಾವು ಗಮನಿಸಬೇಕು. ಗಮನಿಸಿ ಆ ಮತ್ತು ಬೀಜದಲ್ಲಿ ವಿಶೇಷವಾಗಿ ತಮ್ಮ ಅಧಿಕೃತ ರಶೀದಿಯಲ್ಲಿ ಆ ಲಾಟ್ ನಂಬರನ್ನು ನಮೂದಿಸೋಕ್ಕೆ ತಾವು ವಿಶೇಷವಾಗಿ ಒತ್ತು ಕೊಡಬೇಕು. ಯಾಕಂದರೆ ಒಂದು ಯಾವುದೇ ಒಂದು ಬೆಳೆಯಲ್ಲಿ ಒಂದು ಉತ್ಪಾದಕ ಆಗಿದಂಥ ಬೆಳೆಗಳು ಲಾಟ್ ತುಂಬ ಜಾಸ್ತಿ ಇರ್ತವೆ. ಸೊ ಆ ಲಾಟ್ ನಂಬರ್ ತುಂಬ ವಿಶೇಷ ಆಗುತ್ತೆ. ಮುಂದೆ ತಮಗೆ ಯಾವುದೇ ರೂಪದಲ್ಲಿ ಏನೇನು ಅನ್ಯಾಯ ಆದರೆ ಅಥವಾ ಬೀಜ ಕಳಪೆ ಅಂತ ಆದರೆ ಆ ಒಂದು ಲಾಟ್ ನಂಬರ್ ಬೇಸಿಸ್ ಮೇಲೆ ನಾವು ಅವ್ರ ಮೇಲೆ ಕ್ರಮ ಜರುಗಿಸೋಕ್ಕೆ ಅವಕಾಶ. ಸೊ ಇಷ್ಟು ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ರಾಜಣ್ಣ ಅಂತ ಹೇಳಿ, ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ರಾಜಣ್ಣ ಅವ್ರು ಹೇಳಿ ಸರ್. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ನ್ಯಾನೋ ಯೂರಿಯಾ ಉಪಸಂಸ್ಥೆಯವರು ನ್ಯಾನೋ ಯೂರಿಯಾ ಅಂತೇಳಿ ಉಪಸಂಸ್ಥೆಯವರು ಬಿಡುಗಡೆ ಮಾಡಿದ್ದಾರೆ. ಅದು ರೈತರಿಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಮಾರುಕಟ್ಟೆಗೆ ಲಭ್ಯ ಆಯ್ತು ಅಂತ ಹೇಳಿದ್ರು. ಓಕೆ, ನ್ಯಾನೋ ಯೂರಿಯಾ ಅಂತ ಹೇಳ್ಬಿಟ್ಟು ಅದು ಏನಾದ್ರೂ ಮಾಹಿತಿ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಓಕೆ, ಹೌದು, ತಾವು ಕೇಳಿದ ನಿಜ ಇದೆ. ಆದ್ರೆ ಬಟ್ ಇನ್ನೂ ಅದು ನಮಗೆ ನಮ್ಮ ಇನ್ನೂ ಬಂದಿಲ್ಲ, ನಮ್ಮ ಮಾರಾಟಕ್ಕೆ ಬಂದಿಲ್ಲ. ಅವ್ರು ಬರಬೇಕಾಗಿತ್ತು, ಕಾರಣ ಅಂತಂದ್ರಿಂದ ಇನ್ನೂ ಬಂದಿಲ್ಲ. ನಾವು ಬಂದ ಕೂಡಲೇ ನಮಗೆ ಅಧಿಕೃತವಾಗಿ ಮಾರಾಟ ಬಂದ್ರೆ ನಾವು ಪ್ರಚಾರ ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ರೈತರಿಗೆ ಮಾಹಿತಿ ನೀಡ್ತೀವಿ. ಸರ್, ಈಗ ನೀವು ಸಾವಯವ ಕೃಷಿ ವಿಭಾಗದಲ್ಲೂ ಕೂಡ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಈ ಕೋವಿಡ್ ಸಂದರ್ಭದಲ್ಲಿ ಸಾವಯವ ಕೃಷಿಗಿರುವಂತಹ ಆ ಬಿತ್ತನೆ ಬೀಜ ಕೃಷಿಗಿರುವಂತಹ ಇದರ ಬಗ್ಗೆ ಏನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಏನು ಮಾಹಿತಿ ನಂಚಿಕೊಳ್ತೀರಾ ಅಂತ? ಸರ್, ಅದೇ ಒಟ್ಟಾರೆ ನಾನು ರೈತ ಬಾಂಧವರಲ್ಲಿ ಈಗ ಕೋವಿಡ್ ಸಿಚುವೇಶನಲ್ಲಿ ಬಹುಶಃ ಕೃಷಿಗೆ ಇದ್ದಂಥ ಪ್ರಾಮುಖ್ಯತೆ ಯಾವುದಕ್ಕೆ ಇಲ್ಲ. ಅದಕ್ಕೆ ವಿಶೇಷವಾಗಿ ನಾವು ತಾವು ನೋಡಿದ್ರಿ, ಇವಾಗ ತುಂಬ ಸಾವಯವ ಪದಾರ್ಥಗಳಲ್ಲಿ ತುಂಬ ಇಮ್ಯುನಿಟಿ ಇದೆ ಅಂಥೇಳಿ ತಮಗೆಲ್ಲ ಗೊತ್ತಾಗಿದೆ. ಭಾಳಷ್ಟು ಆಯುರ್ವೇದಿಕ್ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ರಸಗೊಬ್ಬರಗಳನ್ನ ಕಡಿಮೆ ಮಾಡಿ, ಎಲ್ಲಿ ಕೆಲವು ಬೆಳೆಗಳಿಗೆ ನಾವು ರಸಗೊಬ್ಬರ ಇಲ್ಲದೆ ಮಾಡೋಕ್ಕಾಗಲ್ಲ, ಅಂಥ ಬೆಳೆಗಳಲ್ಲಿ ನಾವು ರಸಗೊಬ್ಬರ ಬಳಕೆ ಮಾಡಿ, ಕೆಲವು ಸಿರಿಧಾನ್ಯಗಳು ಯಾವುದು ನಮಗೆ ಸಾಂಪ್ರದಾಯಿಕವಾಗಿ ನಮ್ಮಲ್ಲೇ ಲಭ್ಯವಾಗ್ತಿದೆ ಅಂತ ಬೆಳೆಗಳಿಗೆ ತಾವು ಆದಷ್ಟು ಸಾವಯವ ಪದಾರ್ಥಗಳನ್ನು ಬೆಳೆದು ಆ ಬೆಳೆಗಳನ್ನು ಬೆಳೆದು ತಾವು ಎಲ್ಲರೂ ಆರೋಗ್ಯವಾಗಿರುವ ಅಂತ ನಾನು ಹಾರೈಸ್ತೀರಾ ಅಂತ. ಓಕೆ, ವೆಂಕಟರಾಮ್ ರೆಡ್ಡಿ ಅವರೇ, ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಅದು ಈ ಕೋವಿಡ್ ಸಂದರ್ಭದಲ್ಲಿ, ಸಂಕಷ್ಟ ಸಂದರ್ಭದಲ್ಲಿ
ಕೃಷಿ ಚಟುವಟಿಕೆ ಅಬಾಧಿತವಾಗಿ ಮುನ್ನಡೆಯೋದಕ್ಕೆ ಸಾಕಷ್ಟು ಇಲಾಖೆನೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಬಹಳಷ್ಟು ಜನ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೃಷಿಯನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಂಥದ್ದು ಕೂಡ ಒಂದು ಸಕಾರಾತ್ಮಕ ಬೆಳವಣಿಗೆ. ನಮ್ಮ ದೇಶದ ಆಹಾರ ಭದ್ರತೆ, ಆಹಾರ ಉತ್ಪಾದನೆ ಹೆಚ್ಚಾಗಲಿ ಅಂತ ನಾವು ಕೂಡ ಹಾರೈಸ್ತಾ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಕೋವಿಡ್ ಅತ್ಯಂತ ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಹೌದು, ನಮ್ಮ ನಿರ್ಲಕ್ಷ್ಯನೂ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ನಾವು ಜಾಗೃತರಾಗಬೇಕು, ನಾವೆಲ್ಲರೂ ಕೊರೋನಾ ಸೇನಾನಿಗಳಾಗಿ ನಾವು ಮಾದರಿಯಾಗಬೇಕು. ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಮುಖಗವಸು ಧರಿಸಿ ಶುಚಿತ್ವಕ್ಕೆ ಆದ್ಯತೆ ನೀಡ್ತಾ ಎಲ್ಲರೂ ಕೂಡ ಈ ಕೋವಿಡ್ ವಿರುದ್ಧದ ಸಮರದಲ್ಲಿ ಜಯಶಾಲಿಗಳಾಗೋಣ ಅಂತ ಕೂಡ ನಾವು ಕೂಡ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು.